ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಕೊಡ್ರಿ. ಒಂದು ನಮ್ಮ ದೇಶದ ಕಡು ಬಡವರಿಗೆ, ಕೃಷಿ ಕೂಲಿ ಕಾರ್ಮಿಕರಿಗೆ ಹೊಟ್ಟಿಗೆ ಊಟಿಲ್ದ ಅವ್ರಿಗೆ ಅಡಚಣೆ ಆಗಬಾರ್ದು ಅನ್ನೋದಕ್ಕೆ 2005 ಅಂದಿನ ಪ್ರಧಾನಮಂತ್ರಿ ಆದಂಥ ಮನಮೋಹನ್ ಸಿಂಗ್ರು ಒಂದು ರಾಷ್ಟ್ರೀಯ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂದರೆ ನರೇಗಾ ಅಂತಾರೆ ಇದಕ್ಕೆ. ಈ ದೇಶದಾಗ ಪ್ರತಿಯೊಬ್ಬರಿಗೂ ಒಂದು 100 ದಿವಸದ ಉದ್ಯೋಗ ಕೊಡಬೇಕು, ಗ್ರಾಮೀಣ ಪ್ರದೇಶದಾಗ ಉದ್ಯೋಗ ಕೊಡಬೇಕು, ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಒಂದು 18 ವರ್ಷದಿಂದ 35 ವರ್ಷ ಮಟ್ಟ ಅವ್ರಿಗೆ ನಾವು ಉದ್ಯೋಗ ಕೊಡಬೇಕು, ಅದಕ್ಕೆ ಒಂದು ರೇಟ್ ಫಿಕ್ಸ್ ಮಾಡಬೇಕು. ಅದಕ್ಕೆ ಕೇಂದ್ರ ಸರ್ಕಾರದಿಂದ ಪ್ರತಿ ವರ್ಷ ಇಡೀ ದೇಶದ ಎಲ್ಲ ರಾಜ್ಯಗಳಿಗೆ 72,000 ಕೋಟಿ ರೂಪಾಯಿ ಅಂದರೆ ನಾವು ಕೊಡಬೇಕು. ಆಮ್ಯಾಗ ಆಯಾ ರಾಜ್ಯಗಳು 25% ಮೊದಲ 20%, ಈಗ 90% ಮತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ 10% ಕೊಡಬೇಕು. ಆಯಾ ಜಿಲ್ಲೆ ಒಳಗಿನ ಜಿಲ್ಲೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿಲ್ಲಾ ಪಂಚಾಯತಿ ಅಲ್ಲಿಂದ ಗ್ರಾಮ ಪಂಚಾಯತಿಗೆ ಬರಬೇಕು. ಅಲ್ಲಿಯ ಹೆಣ್ಮಕ್ಳಿಗೆ ಮತ್ತು ಗಂಡು ಮಕ್ಕಳಿಗೆ ಒಂದು 100 ದಿವಸ ನಾವು ಉದ್ಯೋಗ ಕೊಡಬೇಕು ಅಂತೇಳಿ ಈ ಒಂದು ಉದ್ಯೋಗ ಖಾತ್ರಿ ಅಂತಾರೆ. ಇದು ಅವರ ನ್ಯಾಷನಲ್ ಬ್ಯಾಂಕ್ನಾಗ ಪಾಸ್ಬುಕ್ ಹೊಂದಿರಬೇಕು, ಜಾಬ್ ಕಾರ್ಡ್ ಮಾಡಿರಬೇಕು, ಅವ್ರು ಯಾರೇ ಇದ್ದರೂ ಅವ್ರಿಗೆ ನಾವು ಉದ್ಯೋಗ ಕೊಡಬೇಕಂತ ಇದು ಚಾಲೂ ಐತೆ. ಒಂದು ಕೇಂದ್ರ ಸರ್ಕಾರದ ಯೋಜನೆ ಇವತ್ತು ಕಂಟಿನ್ಯೂ ಐತೆ. ಅದ ಮನಮೋಹನ್ ಸಿಂಗ್ರ ನಂತರ ಇವತ್ತು ನರೇಂದ್ರ ಮೋದಿ ಅವ್ರ ಕಡೆಯಿಂದನೂ ಇದು ಯೋಜನೆ ಚಾಲೂ ಐತೆ. ಆದರೆ ಈ ಯೋಜನೆಯೊಳಗೆ ಕೆರೆ ನಿರ್ವಹಣೆ ಮಾಡಬೇಕು, ನಿರ್ಮಾಣ ಮಾಡಬೇಕು, ಆಮೇಲೆ ಅರಣ್ಯೀಕರಣ ಮಾಡಬೇಕು, ಚರಂಡಿ ರಸ್ತೆ, ಆಮ್ಯಾಗ ಮೂಲಭೂತ ಸೌಕರ್ಯ, ಕಂಪೌಂಡ್ ಸಾಲ, ಕಂಪೌಂಡ ಗೋದಾಮ ಎಲ್ಲ ಮಾಡೋಕ್ಕೆ ಅವಕಾಶ ಐತೆ. ಅಲ್ಲಿ ಹೆಣ್ಮಕ್ಕಳು ಗಂಡು ಮಕ್ಕಳು ಅದನ್ನು 10:30 ರಿಂದ 5 ಗಂಟೆ ಮಟ್ಟ ಜಾಬ್ ಕಾರ್ಡ್ ತೋರಿಸಿದ್ರೆ ಅವ್ರಿಗೆ ಪ್ರತಿ ತಿಂಗಳ ಅವ್ರ ಬ್ಯಾಂಕಿಗೆ ಜಮಾ ಮಾಡುವಂಥ ಒಂದು ಯೋಜನೆ. ಒಳ್ಳೆಯ ಯೋಜನೆ. ಆದರೆ ಈ ಯೋಜನೆ ಒಂದು ಸರ್ಕಾರಿ ಅಧಿಕಾರಿಗಳ ಕಡೆ ಅಥವಾ ಅಲ್ಲಿಯ PDO, ಅಲ್ಲಿಯ ಒಂದು ಜೂನಿಯರ್ ಇಂಜಿನಿಯರ, ಅಲ್ಲಿಯ ಒಂದು ಟೆಕ್ನಿಕಲ್ ಅಸಿಸ್ಟೆಂಟ್, ಇವರು ಯಾವ ರೀತಿ ಅದನ್ನು ಎಲ್ಲೆಲ್ಲಿ ಕಾಮಗಾರಿ ಮಾಡಬೇಕಾಗಿತ್ತು ಅನ್ನುವಂಥ ಜಾಗದಾಗ ಮಾಡ್ದನ. ಈ ಒಂದು ಯೋಜನೆ ಬಗ್ಗೆ ನನಗೆ ಸಂಶಯ ಬಂದಾಗ ನಾನು ಜಿಲ್ಲಾ ಪಂಚಾಯತಿಗೆ ಒಂದು ಮಾಹಿತಿ ಹಾಕಿ ನೋಡಿ ಕೇಳಿದಾಗ ಅಡ್ಡಗಾಡಿ ಮ್ಯಾಗ ದೀಪ ಇಟ್ಟಂಗೆ ಅವ್ರು ನನಗೆ ಉತ್ತರ ಕೊಟ್ಬಿಟ್ರು. ಯಾಕಂದ್ರೆ ಒಂದು ಸೋಷಿಯಲ್ ಆಡಿಟ್, ಸಾಮಾಜಿಕ ಒಂದು ಲೆಕ್ಕ ಪರಿಶೋಧನೆಯೊಳಗೆ ಇದು ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಯೊಳಗೆ ಈ ಯೋಜನೆ ಅನುಷ್ಠಾನ ಸರಿಯಾಗಿಲ್ಲ ಅಂತ ರಿಪೋರ್ಟ್ ಬಂದಿದ್ದಕ್ಕೆ ನಾನು ಮಾಹಿತಿ ಹಾಕಿ ನೋಡಿ ಕೇಳಿದಾಗ ಅವರ ಅದನ್ನು ಅಡ್ಡಗಾಡಿ ಮ್ಯಾಗ ದೀಪ ಇಟ್ಟಂಗೆ ಅವ್ರು ನನಗೆ ಉತ್ತರ ಕೊಟ್ರು. ಆದರೂ ನಾನು ಬಿಟ್ಟಿಲ್ಲ. ಇವತ್ತು ನಮ್ಮ ಜಿಲ್ಲೆ ಆಗಲಿ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಈ ನರೇಗಾ ಯೋಜನೆ, ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ನಾನು ಸ್ಟಡಿ ಮಾಡೋಕ್ಕೆ ಶುರು ಮಾಡಿದ್ದೇನೆ. ಒಟ್ಟಾರೆ ಒಂದು ಸರ್ಕಾರಿ ಯೋಜನೆಯನ್ನು ಯಾವ ರೀತಿ ಹಳ್ಳಕ್ಕೆ ಹಚ್ಚಬೇಕು, ಜಾಬ್ ಕಾರ್ಡ್ದಾಗ ಯಾವ ರೀತಿ ಮಾಡಬೇಕು, ಅವರ ಪಗಾರನ ಯಾವ ರೀತಿ ನಾವು ಬ್ಯಾಂಕಿಗೆ ಜಮಾ ಆದಮ್ಯಾಗ ಅವರ ATM ಆಗಲಿ ಅವ್ರ ಇದರಿಂದ ಹೆಂಗೆ ನಾವು ರೊಕ್ಕ ತೊಗೋಬೇಕು ಅನ್ನೋದು ಒಂದು ವ್ಯವಸ್ಥಿತ ಜಾಲ ಆಯಾ ಗ್ರಾಮ ಮಟ್ಟದೊಳಗೆ ಶುರುವಾಗೈತೆ. ಅಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಲಿ, ಅಲ್ಲಿನ ಊರಿನ ಪ್ರಮುಖರಾಗಲಿ ಅದನ್ನು ಹೆಂಗೆ ರೀತಿ ದುರುಪಯೋಗ ಮಾಡ್ತಾರೆ ಅನ್ನೋದು ಒಂದು 4-5 ಎಪಿಸೋಡ್ದಾಗ ನಾನು ಡೀಟೇಲ್ ಹೇಳ್ತೇನೆ. ಆದರೆ ಒಟ್ಟಾರೆ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯಿಂದ ಆ ಊರೊಳಗೆ ಒಂದು ರೈತಾಕಿ ಮಾಡುವಂಥ ಜಮೀನು ಮಾಡುವಂಥ ರೈತರ ಒಟ್ಟಾರೆ ನಮ್ಗೆ ಕಾರ್ಮಿಕ ಕೃಷಿ ಕೂಲಿಕಾರ ಸಿಗುವಾರು, ಹೆಣ್ಮಕ್ಳು ಸಿಗುವಾರು, ನಮ್ಮ ಹೊಲ್ದಾಗ ದುಡಿಯಕ್ಕೆ ಹೆಣ್ಮಕ್ಳು ಸಿಗುವಾರಂಥ ಕಂಪ್ಲೇಂಟೂ ಮಾಡತ್ತಾರೆ. ಒಟ್ಟಾರೆ ಈ ಒಂದು ಯೋಜನೆ ಒಂದು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಮಾಡಿದ್ರೆ ಅದನ್ನು ನಡುವಿನ ಏಜೆಂಟ್ರು ಯಾವ ರೀತಿ ಹಾಳು ಮಾಡ್ತಾರೋ ಅನ್ನೋಕ್ಕೆ ನಾನು ಮುಂದಿನ ದಿನಮಾನದಾಗ ಒಂದು 4-5 ಎಪಿಸೋಡ್ದಾಗ ಹೇಳ್ತೇನೆ. ಅದನ್ನು ನಮ್ಮ ಬೆಳಗಾವಿ ಜಿಲ್ಲೆಯ ಖಾನಾಪುರದಿಂದನೇ ಚಾಲೂ ಮಾಡ್ತೇನೆ. ಒಟ್ಟಾರೆ ಈ ನರೇಗಾ ಯೋಜನೆಯ ಬಗ್ಗೆ ನನ್ನ ರಾಜ್ಯದ ಎಲ್ಲ ವೀಕ್ಷಕರು ಕಮೆಂಟ್ ಮಾಡಬೇಕು, ಶೇರ್ ಮಾಡಬೇಕು. ಈ ಯೋಜನೆಯಿಂದ ಅನುಕೂಲ ಆಗೈತೋ ಅನಾನುಕೂಲ ಆಗೈತೆ ಅನ್ನೋದನ್ನ ಒಟ್ಟಾರೆ ರಾಜ್ಯದ ನನ್ನ ಎಲ್ಲ ವೀಕ್ಷಕರ ಇದ್ರ ಬಗ್ಗೆ ಕಮೆಂಟ್ ಮಾಡಬೇಕು. ನೀವು ಮತ್ತು ನನಗೆ ಫೇಸ್ಬುಕ್ ಪೇಜ್ಗಾಗಲಿ, ಗರ್ದಿಗಮ್ಮತ್ ಪೇಜ್ಗಾಗಲಿ, ಯೂಟ್ಯೂಬ
ಇದಕ್ಕಾಗಲಿ ಸಬ್ಸ್ಕ್ರೈಬ್ ಆಗಬೇಕು. ಈ ಯೋಜನೆ ಸರಿಯಾಗೈತಂದ್ರೆ ಸರಿಯಾಗೈತಂತ ಹೇಳ್ರಿ, ತಪ್ಪಾಗೈತಂದ್ರೆ ತಪ್ಪಾಗೈತಂತ ನೀವು ಹೇಳಬೇಕು. ಅಂದಾಗ ಈ ಯೋಜನೆ ಬಗ್ಗೆ ನಾನು ಮಾತಾಡ್ತೇನೆ. ಈಗಾಗಲೇ ನಾನು ಖಾನಾಪುರ ತಾಲೂಕಿನಿಂದ ಚಾಲೂ ಮಾಡಿ ರಾಜ್ಯದ ಎಲ್ಲ ತಾಲೂಕಿನ ಇದಕ್ಕೆ ನಾನು ಹೋಗ್ತೇನೆ. ಅದಕ್ಕೆ ನಿಮ್ಮಲ್ಲಿ ಆದಂಥ ಎಲ್ಲ ಇದನ್ನು ನನ್ನ ವಾಟ್ಸಪ್ 8217094997ಕ್ಕೆ ಇದರ ಬಗ್ಗೆ ತಾವು ದಾಖಲೆಗಳನ್ನು ಕೊಟ್ಟರೆ ಮುಂದಿನ ನಿರ್ಮಾಣದಾಗ ಯಾವುದೇ ಗ್ರಾಮ ಪಂಚಾಯತಿಯಿಂದ ಹಿಡಿದ ನಾನು ಅದನ್ನು ಸರಿ ಮಾಡೋಕೆ ಗುದ್ದಾಡೋಣ. ಎಲ್ಲರೇ ಅದರ ಬಗ್ಗೆ ಅವ್ಯವಹಾರ ಆಗಿದ್ರೆ ಅದನ್ನು ತನಿಖೆ ಮಾಡಿಸೋ ಜವಾಬ್ದಾರಿ ಗರ್ದಿಗಮ್ಮತ್ಕ ಇದೆ. ನೀವು ಅಥವಾ ನೀವೇ ಹೇಳಿದ್ರೆ ನಿಮಗೆ ಏನು ನಾನು ಸಲಹೆ ಕೊಡಬೇಕು ಅನ್ನೋದು ಕೊಡ್ತೀನಿ. ಒಟ್ಟಾರೆ ಈ ಒಂದು ಮಹಾತ್ಮ ಗಾಂಧಿ ಹೆಸರ ಮ್ಯಾಗ ಲೂಟಿ ಮಾಡುತ್ತಿರುವಂಥ ಅಧಿಕಾರಿಗಳಿಗೆ ಬಿಸಿ ಮುಡ್ಸೋಣ. ಇದರ ಬಗ್ಗೆ ತಾವು ಜಾಗೃತಾಗಿ ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕಂತ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ಕೋತಾನೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ.